2023ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಮುಕ್ತಾಯ ಸಮಾರಂಭ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿರುವ ಕೆಅಲ್ಲಿ ಶ್ರೀಮತಿ ಶಾರದಾ ಕೋರೆ ಪ್ರೌಢಶಾಲೆ ಅಂಕಲಿಯ 2023ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಮುಕ್ತಾಯ ಸಮಾರಂಭ ಕಾರ್ಯಕ್ರಮವನ್ನು ಇಂದು ಶಿವಾಲಯದ ಅನುಭವ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು कार्यक्रम अध्यक्षतेयन्नु श्री सुरेश एस पाटील अंकलिया ग्राम पंचायत सदस्य वहिसि विद्यार्थिगळु तम्मन्नु तावु सांस्कृतिक हागू क्रीडा चटुवटिकेगळल्ली याव रीति तोडगिसिकोळ्ळबेकेंदु मार्गदर्शन नीडिदरु ನಮ್ಮ ಸಮಾಜದ ಮಕ್ಕಳಿಗೆ ಶಿಕ್ಷಣ ಸಿಗಲಿ ಅಂತ ಹೇಳಿ ಅವರು ಆವತ್ತು ಸಂಸ್ಥೆ ಕಟ್ಟಿ ಹಾಕಿದ್ರು. ಇವತ್ತಿನ ಈ ಕಾರ್ಯಕ್ರಮ ನೋಡಿದ್ರೆ ಅವ್ರ ಕನಸು ನೂರಕ್ಕೆ ನೂರು ನನಗಾಗಿದೆ ಅಂತ ನಾನು ಭಾವಿಸಿ ನೋಡಿದ್ರೆ ವಿಶೇಷವಾಗಿ ವಿದ್ಯಾರ್ಥಿನಿಯರು ಎಷ್ಟು ಪ್ರಶಸ್ತಿ ಪಡೆದ್ರು ಆ ಸಪ್ತರ್ಷಿಗಳ ಕನಸು ನೂರಕ್ಕೆ ನೂರು ನೀವು ನನಸು ಮಾಡಿರಿ ಅಂತ ಹೇಳಿ ಕೇಳಿ ಸಂಸ್ಥೆ ಪ್ರಭಾಕರ್ ಕೋರೆಯವರ ನಾಯಕತ್ವದಲ್ಲಿ ಉನ್ನತ ಗುಣಮಟ್ಟದ ಶಿಕ್ಷಣ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಬಹಳ ಗಣನೀಯವಾದ ಸಾಧನೆಯನ್ನು ಮಾಡಿದೆ ಅಂತ ಹೇಳುತ್ತಾ ಈಗ ಮುಖ್ಯ ಅತಿಥಿಗಳು ನಾನು ಬಹಳ ಹೇಳಬೇಕು ಮಾಡಿ ಎಲ್ಲ ಭಾಷಣದಾಗ ವಿದ್ಯಾರ್ಥಿ ಜೀವನ ಹೆಂಗಿರಬೇಕು ವಿದ್ಯಾರ್ಥಿಗಳ ಮುಂದೆ ಹೆಂಗಿರು ಅಂದ್ರೆ ಭವಿಷ್ಯ ಬಹಳ ಚೆನ್ನಾಗಿ ಹೇಳಿದರು मुख्य अतिथिगळागि श्रीमति अन्नपूर्ण कुरबेट आंग्ल भाषा उपन्यासकरु सरकारी पद पूर्व महाविद्यालय गोकाक इवरु आगमिसि विद्यार्थिगळन्नु उद्देशिसि मातनाडुवुदरोंदिगे प्रामाणिकते मत्तु सतत परिश्रमद ಮುಖಾಂತರ ವಿದ್ಯಾರ್ಥಿಗಳು ತಮ್ಮ ಗುರಿಯನ್ನು ಮುಟ್ಟಲು ಸಾಧ್ಯ ಎಂಬುದನ್ನು ದೃಷ್ಟಾಂತದ ಮುಖಾಂತರ ಪ್ರೇರಣೆಯನ್ನು ನೀಡಿದರು. ಈಗ ಶಿಕ್ಷಣ ಸಾರ್ವತ್ರಿಕವಾಗಿದೆ, ಎಲ್ಲ ಹಳ್ಳಿ ಹಳ್ಳಿಗಳಲ್ಲೂ ಶಾಲೆಗಳು ಕಾಲೇಜುಗಳು ಎಲ್ಲ ಕಡೆ ಶಿಕ್ಷಣ ಸಿಗ್ತಾ ಇದೆ, ಸಾಕ್ಷರತೆ ಸಿಗ್ತಾ ಇದೆ. ಆದ್ರೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇರೋದು ಕೆಎಲ್ಇ ಸಂಸ್ಥೆಯ ಒಂದು ಹೆಗ್ಗಳಿಕೆ. ಸದುಪಯೋಗಪಡಿಸಿಕೊಳ್ಳುವಂಥದ್ದು ನಿಮ್ಮ ಕೈಯಲ್ಲಿ ಇದೆ. ಪ್ರತಿಯೊಬ್ಬ ವಿದ್ಯಾರ್ಥಿ ತನಗೆ ಸಿಕ್ಕಿರುವಂತಹ ಈ ಅವಕಾಶವನ್ನ ಗರಿಷ್ಠ ಮಟ್ಟದಲ್ಲಿ ಉಪಯೋಗಿಸಿಕೊಂಡಾಗ ಮಾತ್ರ ಈ ಶಿಕ್ಷಣ ಸಾರ್ಥಕವಾಗುತ್ತದೆ. ಶಿಕ್ಷಣ ಅನ್ನೋದು ಬರೀ ಕೇವಲ ನಾವು ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಪಡೆಯುವಂತಹ ಅಂಕಗಳಲ್ಲ, ಅದು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಮ್ಮ ನಡೆನುಡಿಯಲ್ಲಿ ಉಪಯೋಗ ಆಗುವಂತೆ ಇರಬೇಕು. ಯಾವಾಗ ಒಂದು ರಾಷ್ಟ್ರದ ಶಿಕ್ಷಣ ಮಟ್ಟ ಕುಸಿಯುತ್ತೋ ಆವಾಗ ಆ ರಾಷ್ಟ್ರದಲ್ಲಿ ಕುಸಿದು ಬೀಳುವಂತ ಪ್ರಸಂಗ ಬರುತ್ತೆ. ಶಿಕ್ಷಣ ಒಂದು ಸಮಾಜದ ಅತ್ಯುತ್ಕೃಷ್ಟವಾದ ಕೊಡುಗೆ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡಬೇಕಾದಂತಹ ಉತ್ತಮ ಆಸ್ತಿ ಎಂದರೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ. ಈ ಶಿಕ್ಷಣವನ್ನು ಪಡೆಯುವ ಅವಧಿಯಲ್ಲಿ ನೀವು ನಿಮ್ಮ ವ್ಯಕ್ತಿತ್ವವನ್ನ ಯಾವ ರೀತಿ ರೂಪಿಸಿಕೊಳ್ಳಬೇಕು ಅನ್ನೋದಕ್ಕೆ ಕೆಲವು ವಿಷಯಗಳನ್ನು ನಾನು ಹೇಳಬಯಸುತ್ತೇನೆ. ಶ್ರೀ ಬಿ ಎಸ್ ಅಂಬಿ ಅಜೀವ ಸರ್ಸಿರು ಕೆಎಲ್ಇ ಸಂಸ್ಥೆ ಬೆಳಗಾವಿ ಹಾಗೂ ಎಲ್ಲ ಅಂಗ ಸಂಸ್ಥೆಗಳ ಮುಖ್ಯಸ್ಥರು ಭಾಗವಹಿಸಿದ್ರು. ಉಪಪ್ರಾಚಾರ್ಯರಾದ ಶ್ರೀಮತಿ ಜೆ ಎಸ್ ತಮಗೊಂಡ ಸ್ವಾಗತಿಸಿದ್ರು. ಶ್ರೀಮತಿ ಡಿ ಬಾಕಳೆ ಮುಖ್ಯ ಅತಿಥಿಗಳನ್ನು ಪರಿಚಯಿಸಿದ್ರು. ಶ್ರೀ ವಿ ಡಿ ನಾಯ್ಕ ವರದಿ ವಾಚನ ಮಾಡಿದ್ರು. ದೈಹಿಕ ಶಿಕ್ಷಕರಾದ ಶ್ರೀ ಎಸ್ ಶಿರಂಗಾವೆ ಮತ್ತು ಶ್ರೀ ಆರ್ ಬಿ ದ್ಯಾಮನಗೌಡರ ಬಹುಮಾನ ವಿತರಣೆಯನ್ನು ನಡೆಸಿಕೊಟ್ರು. ಶ್ರೀ ಜಿ ಎಸ್ ಕಾಂಬ್ಳೆ ನಿರೂಪಿಸಿದ್ರು. ಶ್ರೀ ಎ ಡಿ ಜಾಧವ್ ವಂದಿಸಿದ್ರು.